ಮಾಜಿ ಸಚಿವ ರೇವಣ್ಣನವರೇ ದೋಸ್ತಿಗೂ ಕಂಟಕ ಆಗಬಿಡ್ತಾರಾ ಅಂತಕ್ಕಂತ ಪ್ರಶ್ನೆ ಮೂಡ್ತಾ ಇದೆ. ಕಾಂಗ್ರೆಸ್ ಶಾಸಕರ ಕೋಪಕ್ಕೆ ಕಾರಣರಾದಂತಹ ಸೂಪರ್ ಸಿಎಂ ಈಗ ದೋಸ್ತಿಗೂ ಕಂಟಕವಾಗ್ತಾರಾ? ಯಾಕೆ ಅಂದ್ರೆ ದೋಸ್ತಿ ಧರ್ಮವನ್ನ ಉಲ್ಲಂಘಿಸಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿಯನ್ನ ಹಾಕಿದ್ರು ರೇವಣ್ಣ, ಈಗ ಅವರೇ ವಿಲನ್ ಆಗ್ತಾ ಇದ್ದಾರ? ರೇವಣ್ಣನವರ ಅಧಿಕಾರ ಲಾಲಸೆಯಿಂದ ದೋಸ್ತಿ ಕೂಡ ಖತಮ್ ಆಗ್ಬಿಡುತ್ತಾ? ರೇವಣ್ಣ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರು ಕೊತ ಕೊತ ಕುದಿತಾ ಇದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ರೇವಣ್ಣ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಧ್ಯಕ್ಷ ಗಾದಿ ವಿಚಾರದಲ್ಲಿ ರೇವಣ್ಣ ಮತ್ತು ಭೀಮಾನಾಯ್ಕ ನಡುವೆ ಜಟಾಪಟಿ ನಡೀತಾ ಇದೆ. ಆದರೆ ನಾನು ಯಾವತ್ತೂ ಕೂಡ ಭೀಮಾನಾಯ್ಕ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಹೇಳಿಲ್ಲ. ಜೊತೆಗೆ ಕೆಎಂಎಫ್ ವಿಚಾರದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡೋದು ಬರಲ್ಲ. ಕುಮಾರಸ್ವಾಮಿಗೂ ಕೆಎಂಎಫ್ಗೂ ಏನ್ರಿ ಸಂಬಂಧ ಅಂತ ಪ್ರಶ್ನೆ ಕೇಳ್ತಾರೆ. ನನಗೆ ಈಗಲೂ ಕೂಡ 8 ನಿರ್ದೇಶಕರ ಬೆಂಬಲ ಇದೆ. ಅಂದರೆ ಅರ್ಥ ಅಲ್ಲಿಗೆ ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ಕೆಎಂಎಫ್ ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡೋದಕ್ಕೆ ಸಿದ್ಧರಿಲ್ಲ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಾ ಇದೆ. ದೋಸ್ತಿಗೆ ವಿಲನ್ ಆಗೋದಕ್ಕೆ ರೇವಣ್ಣನವರೇ ಈ ಕಾರಣರಾಗಿದ್ದಾರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ. ಓಕೆ, ಕೆಎಂಎಫ್ ಅಧ್ಯಕ್ಷರಾಗಬೇಕು ಅಂತ ಒಂದು ಕಡೆ ರೇವಣ್ಣನವರು, ಮತ್ತೊಂದು ಕಡೆ ಭೀಮಾನಾಯ್ಕ ಅವರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರು ಹಠ ಮಾಡ್ತಾ ಇದ್ದಾರೆ. ಮೊದಲೇ ಒಂದು ಕಡೆ ಮೈತ್ರಿ ಧರ್ಮದ ವಿಚಾರದಲ್ಲಿ ಏನಾಗಿತ್ತು ಅಂತ ತಮಗೆ ಗೊತ್ತಿದೆ. 9:40 ಅರ್ಜಿ ಹಾಕಿದ್ದೀನಿ, ಅರ್ಜಿ ಹಾಕಿ ಇದು ಮಾಡಿದ್ದೀನಿ. ಇವತ್ತು ಚುನಾವಣೆಗೆ ಅರ್ಜಿ ಕಂಟೆಸ್ಟ್ ಮಾಡಿದ್ದೀನಿ. ಅದು ನನಗೆ ಮುಂದೂಡಿರೋದು ಗೊತ್ತಿಲ್ಲ. ಅಲ್ಲಿ ಸರ್ಕಾರ ಆದೇಶ ಮಾಡಿದೆ, ಅಲ್ಲಿ ನಮಗೆ ಆ ಕಾಪಿ ನನಗೆ ಗೊತ್ತಿಲ್ಲ, ನನಗೆ ಬಂದಿಲ್ಲ. ಚುನಾವಣೆ ನಡೆಯುತ್ತೆ ಅಂತ ಅದು 9:45 ಅರ್ಜಿ ಹಾಕಿದ್ದೀನಿ. ಅದೇನು ಮುಂದೂಡಿರೋ ಕಾಪಿ ನನಗೆ ಬಂದಿಲ್ಲ, ನಿಮ್ಗೆ ಹೆಂಗೆ ಗೊತ್ತಾಯ್ತು? 9:40 ಹೋಗಿ ಅರ್ಜಿ ಕರೆಕ್ಟಾಗಿ ಕೊಟ್ಟಿದ್ದೀನಿ. 9:30 ಅರ್ಜಿ ಸ್ಟಾರ್ಟ್ ಆಗುತ್ತೆ. ಈಗ ಕಾಂಗ್ರೆಸ್ 9:45 ಕಾಂಗ್ರೆಸ್ ಒಂದು ಆರೋಪ, ನಾವು 8 ಜನ ಮೆಂಬರ್ ನೋಡ್ರಿ, ಇಲ್ಲಿ ಕಾಂಗ್ರೆಸ್ಸು ದಳ ಅಂತ ಯಾವುದೂ ಇಲ್ಲ, ಎಲ್ಲ ಒಟ್ಟಾಗಿ ಮೆಂಬರ್ಸು ನಾವು ಸೇರಿ ಮಾಡಿರೋದಿದೆ ರೈತರ ಸಂಬಂಧ. ನನಗೆ ನೋಡಪ್ಪ ಅವೆಲ್ಲ ಗೊತ್ತಿಲ್ಲಪ್ಪ ನನಗೆ. ನಾನು ಹಾಸನ್ ಡೈರಿಲಿ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅವ್ರ ಬಗ್ಗೆ ಯಾರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ನಾನು ಮಾಡಿ, ಅದನ್ನು ಚುನಾವಣಾ ಆಯೋಗ ಅದನ್ನು ಅವ್ರಿಗೆ ಬಿಟ್ಟು ಅಂದರೆ ವೈಯಕ್ತಿಕ ಯಡಿಯೂರಪ್ಪ ಮಾಡಿ ನನಗೆ ಬೇಡ ಅನ್ನಲ್ಲ. ಪಾಪ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೂ ಏನು ಬೇಕೋ ಮಾಡ್ಕೊಳ್ಳಿ, ನನಗೆ ಬೇಡ. ರೇ ನೋಡ್ರಿ, ಡಿ ಕೆ ಶಿವಕುಮಾರ್ ಎಲ್ಲರೂ ಪಾಪ ಅವರು ಒಬ್ಬ ರಾಜ್ಯದಲ್ಲಿ ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಗೌರವ ಕೂತ್ಕೊಂಡು ಕೇಳಿದ್ದಾರೆ ಎಲ್ಲರೂ ಕೂತ್ಕೊಂಡು ಕೇಳಿದಾಗ ನೀವು ಕೂತ್ಕೊಂಡು ಮಾಡ್ಕೊಳ್ರಪ್ಪ ಅಂತ ಪಾಪ ಹೇಳಿದ್ರು. ಅವ್ರನ್ನ ಮಧ್ಯೆ ದೂರ ಅಂತ ಜನಕ್ಕೆ ಡಿ ಕೆ ಶಿವಕುಮಾರ್ ಅವ್ರು ನಾವು ರೇ ತಡೆ ಯಾರು ಮಾತು ಕೊಟ್ಟವ್ರೆ? ನಾನು ಮಾತು ಕೊಟ್ಟಿದ್ದೀನಿ ರೀ. ರೇ ನಾನು ಕುಮಾರಸ್ವಾಮಿಗೂ ಕರ್ನಾಟಕ ಮಂಡಳಿಗೆ ಏನು ಸಂಬಂಧ? ಅಲ್ಲ ನೀವು ಹೇಳೋದು ರೇ, ಯಾವ ಸಮ್ಮಿಶ್ರ ಸರ್ಕಾರ ಇದ್ರು ನಾನೇನಾದ್ರು ಮಾತು ಕೊಟ್ಟಿದ್ದೀನಿ ರೀ? ಯಾವತ್ತಾರು ಇಲ್ಲ ನಿಮ್ಮ ಟಿ ವಿ ಅವ್ರಿಗೆ ಏನಾರು ಹೇಳಿದ್ದೀನಿ ರೀ? ಚುನಾವಣೆಯಲ್ಲಿ ಯಾರು ಇರ್ತಾರೆ ಮೆಜಾರಿಟಿ ಇರ್ತದೆ ಮಾಡ್ಕೇಳ್ತಾರಪ್ಪ. ನಾನು ಹೇಳೋದು ಕುಮಾರಸ್ವಾಮಿ ಹತ್ರ ಹೋದ್ರೆ ಕೇಳಿದ್ರೆ ಹೇಳ್ತಾರಪ್ಪ, ಅವ್ರೇನೋ ಮುಖ್ಯವಾಗಿ ಆಯ್ತಪ್ಪ ನೋಡ್ತೀನಿ ಹೇಳ್ತಾರೆ. ಅಲ್ಲಿ ಕೂತು ಏನಾರು ನನ್ನ ಎದುರುಗಡೆ ಯಾವತ್ತಾರು ನಿಮಗೆ ಗೊತ್ತಿದ್ದಂಗೆ ಏನಾರು ಹೋಯ್ತೇನ್ರಿ? ಯಾವತ್ತಾರು ನಾನೆಲ್ಲಾರು ಮಾತು ಕೊಟ್ಟಿದ್ದೀನಪ್ಪ? ನಾವು ಕೂತ್ಕೊಳ್ತೀವಿ ಮೆಂಬರ್ಸು, ಈ ಸಂಸ್ಥೆ ಉಳ್ಕೋಬೇಕಲ್ಲ. ಸಂಸ್ಥೆ ಒಂದು ಒಳ್ಳೆ ಇದಕ್ಕೆ ತಗೊಂಡೋದು ಈಗ ಹಾಸನದಲ್ಲಿ ಯಾತಕ್ಕೆ ನನ್ನ ಎಲ್ಲ ಪಾರ್ಟಿಯವರು ಸೇರಿ ಆಯ್ಕೆ ಮಾಡಿದರು? ನಮ್ಮಿಲ್ಲ ಅಧ್ಯಕ್ಷರಲ್ಲಿ ಕೇಳಿ, ನಾನು ಸುಮಾರು 6 ಟರ್ಮ್ 7 ಟರ್ಮ್ ಇದ್ದೀನಿ. ಯಾರೋ ಅರ್ಜಿ ಹಾಕಿದ್ರೆ ನಾವು ಅನ್ಕಂಟೆಸ್ಟೆಡ್ ದೇಶದಲ್ಲೇ ಏನಾದ್ರು ಅನ್ಕಂಟೆಸ್ಟ್ ನಡೆದು ಚುನಾವಣೆ ನಡೆದಿರೋ ಅಂತ ಯಾವ್ದಾದ್ರು ಒಕ್ಕೂಟಗಳಿದೆ?